पेपर 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 ताजा सुधे पेपर पेपर हेलो पेपर इलोन तक बारो तकोरे ಏನ್ ಪಾ ಇದು ಮುಕ್ಕಿ ಪುಟ್ಟದಿಂದ ರೊಕ್ಕ ಕೊಡ್ರಿ. ಅಲ್ಲ ಇವನ್ನ ರೊಕ್ಕ ನಿನಗೂ ಬೇಕು. ನೀನು ಪಕ್ಕ ಅದಿಲ್ಲ. ಏ ತಗೋರ್ಪ. ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಯಾರಪ್ಪ ಇವರು ಬೆಳಗ್ಗೆ ಬೆಳಗ್ಗೆ ತಿರುಪತಿ ತಿಮ್ಮಪ್ಪನ ತೊಗಲಿಂಚಿಲ್ಲ ಹಾಕಿ ಕೊಳ 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 ಅಳಗಾಡ್ಸ್ಕೊಂತ ಬರ್ತಾರು. ತಲೆ ಮೇಲೆ ಒಂದು ಮಟ್ಟ ಅರಿವಿ ಹೊತ್ಕೊಂಡ ಉಶ್ ನಮ್ಮವ್ವ ಈ ಅರಿವಿ ಹೊತ್ಕೊಂಡು ಬರೋಳಗ ಸಾಕ್ ಸಾಕಾಗಿ ಹೋಗೈತಿ. ಅಯ್ಯಯ್ಯೋ ಪೇಪರ್ ಅಯ್ಯಯ್ಯೋ ಈ ಪೇಪರ್ ನಗರ ಇವತ್ತು ಗಂಡ ಯಾವ್ದು ಬಂದವು ವರ ಯಾವ್ದೈತಿ ಅಂತ ಹುಡುಕಿ ತೀರೇ ಬಿಡ್ತೀನಿ. ಏ ಪುಣ್ಯಾತ್ಮ ಏ ಪೇಪರ್ನಾಗ ಏನೇನ್ ಬಂದಿತ್ತು ಓದಾ ಒಂದಿಟ್ಟು. 19/9/1999 ಶುಕ್ರವಾರ ಇದು ಪಾಸ್ಟ್ ಪತ್ರಿಕೆ ವರದಿ. ಏ ಮರಯ್ಯ ಪೇಪರ್ನಾಗ ಇರೋ ಸುದ್ದಿ ಹೇಳ. ಆಂಧ್ರ ಪ್ರದೇಶದಲ್ಲಿ ಅರ್ಧ ಶಿರಿ ಹುಟ್ಟವರಿಗೆ ಆರಾಧನೆ, ತಮಿಳುನಾಡಿನಲ್ಲಿ ತಲೆ ಬೋಳಿಸಿದವರಿಗೆ ರಾತ್ರಿ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಅವರ ದರ್ಶನ. ಮಹಾತ್ಮ ಗಾಂಧೀಜಿಯವ್ರ ದರ್ಶನ ಆತಂತ ಮುಂದೇನೈತಿ. ಕೇರಳದಲ್ಲಿ ಕಪ್ಪು ಮಾರಿ ಅವರಿಗೆ ಸತತ ಲವ್ವಿನ ಪ್ರಭಾವ. ಅಯ್ಯೋ ಹಂಗದ ಅಲ್ಲ ಹೋಕ್ಕಿನವ. ಗೋವಾದಲ್ಲಿ ಗುಣವಂತರಿಗೆ ಜಾಗ ಇಲ್ಲ. ಮಹಾರಾಷ್ಟ್ರದಲ್ಲಿ ಮಂಡ ಮೂಗಿನ ಮಹಿಳೆಯರಿಗೆ ಗಂಡ ಸಿಗಲಾರದ ಚಿಂತೆ. ಪಾಪ ಮಂಡ ಮೂಗೈತಿ ಹೆಂಗ್ ಸಿಗಬೇಕು. ಗುಜರಾತದಲ್ಲಿ ಜಗದ್ಗುರುಗಳ ಗುದ್ದಾಟದಲ್ಲಿ ಶಿಷ್ಯರ ಚೆಲ್ಲಾಟ. ರಾಜಸ್ಥಾನದಲ್ಲಿ ರಾಜಕೀಯ ಸತತ ರಾಮಾಯಣವಾದರೂ ಮಿಕ್ಕದ್ದೆಲ್ಲ ಮಹಾಭಾರತ. ಚಾಲು ಆಗೈತಿ ಮಹಾಭಾರತ. ಮುಂದ ದಿಲ್ಲಿಯಲ್ಲಿ ಎಲ್ಲಾ ದುರ್ನರು ಕೂಡಿ ಇಲ್ಲದ ಮಾತಾಡಿ ಇಲ್ಲಿಗೆ ಚೊನ್ನ ಹೊಲಿಸಿದ್ರು. ಪಂಜಾಬದಲ್ಲಿ ಗಡ್ಡ ಉದ್ದು ಬಿಟ್ಟವರಿಗೆ ಸಹಕಾರದಿಂದ ದುಡ್ಡಿನ ಸಹಾಯ. ನೀನು ಒಂದ್ ಮಳ ಉದ್ದು ಬಿಡು. ಮಧ್ಯಪ್ರದೇಶದಲ್ಲಿ ಬುದ್ಧಿವಂತ ಮುದುಕರು ರತಿಕೀಡೆ ಕಾದಂಬರಿ ಓದಿ ಓದಿ ಹಗಲಿ ರಾತ್ರಿ ನಿದ್ದಿಗೆಟ್ಟರು. ಉತ್ತರ ಪ್ರದೇಶದಲ್ಲಿ ಉಡಾಳ ಮುದುಕಿಯರ ತುರುಬ ರಾತ್ರೋ ರಾತ್ರಿ ನಾಪತ್ತೆ. ಹೌದಾ, ಈಗ ಇತ್ತಿತ್ತಲಾಗಿ ಮುದುಕರದು ಚಾಲು ಆಗೈತಿ. ಬಿಹಾರದಲ್ಲಿ ಬೆನ್ನಿಮಾರು ಹುಡುಗಿಯರಿಗೆ ಬೆಕ್ಕಿನ ಬೆದರಿಕೆ. ಒಡಿಶಾದ 3 ಗುಡಿಸಲುಗಳು ಕರ್ನಾಟಕಕ್ಕೆ ಆಗಮನ. ಹೌದು, ಮತ್ತೆ ಅಲ್ಲಿ ಬಿರುಗಾಳಿ ಬಿಡುತ್ತಂದ್ರೆ ಇಲ್ಲಿ ಬರಾಕ ತಯಾರಿನ ನಾವು. ಮತ್ತೇನು ಕೊಟ್ಟರಪ್ಪ ನಮ್ಮ ಕರ್ನಾಟಕದ ವಿಷಯ. ಕರ್ನಾಟಕದಲ್ಲಿ ಓದು ಬರಹ ಕಲಿತ ನಾರಿ ಗೋವಾದ ಕಡೆಗೆ ಪರಾರಿ. ಇದೆಲ್ಲೋ ದೊಡ್ಡ ವಿಷಯ ಅಲ್ಲ, ಇದು ಮಾಮೂಲಿ ಮಾತಿದ. ಯಾಕಂತಂದ್ರೆ KSRTC ಬಸ್ ಇದ್ದಂಗ ಹೋಗುದು ಬರುದು ಐತೆ ಐತೆ. ರಾಯಚೂರು ಜಿಲ್ಲೆಯ ಚೋರ್ಗಾವಿನಲ್ಲಿ ನಡೆದ ಚಾರು ಚಕ್ರರ ಮದುವೆಯಲ್ಲಿ ಚೋರು ಬೀಗತರು ಮುಂದೆ ಕದ್ದು ಮದುವೆಯ ಮುತ್ತೈದರ ಕೈಯಾಗ ಸಿಕ್ಕು. ಮುತ್ತೈದರೆಲ್ಲರೂ ಸೇರಿ ಬೀಗತರ ಸೀರೆ ಕಳಿಸಿಕೊಂಡು ಬರೀ ಪರಕಾರು ಜಂಪರ ಮೇಲೆ ಕೈ ಬಿಟ್ಟರು. ಹೋಗ್ಬಿಡ ಅವನ ಅವನ ಹಳ್ಳ ಹಳ್ಳ ತಿರುಕೊಂತ ಊರು ನೀರು ಊರು ನೀರು ಅನ್ಕೊಂತ. ಇದೇನಪ್ಪಾ ಇದು, ಧಾರವಾಡ ಸಮೀಪದ ನರೇಂದ್ರದ ದೊಡ್ಡ ಕೆರೆಯ ದಂಡಿ ಮೇಲೆ 3 ಮಂದಿ ಹೆಣ್ಣು ಮಕ್ಕಳು ಬಟ್ಟೆ ತೊಳೆಯಲು ಹೋದಾಗ ಕಲ್ಲಿನ ಸಲುವಾಗಿ ಬಡದಾಡಿ ಅದರಲ್ಲಿ ಒಬ್ಬರು ಮೃತಪಟ್ಟರು. ಆ ಘಟನೆಯನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಕಪ್ಪಿಯನ್ನು ಪೊಲೀಸರು ಬಂಧಿಸಿ ಕಪ್ಪಿಗೆ 3 ವರ್ಷ ಶಿಕ್ಷೆ ವಿಧಿಸಿದರು. ಇನ್ನು ಉಳಿದ ಇಬ್ಬರು ಅಪರಾಧಿಗಳಿಗೆ 1 kg ಸಾಬನು ಪುಡಿ ಪ್ಯಾಕೆಟ್ ಕೊಟ್ಟು ಸ್ಥಳದಿಂದ ಬಿಡುಗಡೆ ಮಾಡಿದರು. ಒಂದ ಕಡತಕ ಇಂಡಿಯಾ ಎಲ್ಲ ಕೈಯಾಡಿಸಿ ಕರ್ನಾಟಕದ ಹುಡುಗಿಯರ ವರ್ಣನ ಮಾಡಕ್ ಹತ್ತಿಯಲ್ಲ, ಭಾರಿ ಐತೇಳಿ ನಿನ್ ಓದುನಿಕ್ಕಿ. ಏನ್ ಮಾಡುದ್ರಿ, ನಮ್ಮ ದೇಶದ ಪತ್ರಕರ್ತರ ಪದ್ಧತಿನ ಹಂಗೈತಿ. ತುದಿಬಳೆ ಸಿಕ್ಕ್ರ ಸಾಕ ಅವನ ಅವನ ರೆಟ್ಟಿ ಮಠ ಕೈಯಾಡಿಸಿ ಬಿಡ್ತಾರ. ಒಂದ್ ಬರಿ ಅಂದ್ರೆ 9 ಬರದ ಪೇಪರ್ ತುಂಬಿಸಿ ಬಿಟ್ಟಿರ್ತಾರ. ನಾವು ಅಷ್ಟೇ, ರೂಪಾಯಿ 2 ರೂಪಾಯಿ ಕೊಟ್ಟಾರ ಒಂದ್ ಪೇಪರ್ ತಗೊಂಡ್ ಆ ಪುಟ ಈ ಪುಟ ಒಳಗಿನ ಪುಟ ಹೊರಗಿನ ಪುಟ ಮ್ಯಾಗಿನ ಪುಟ ಬುಡುಕಿನ ಪುಟ ಓದಿ 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 ನಮ್ಮ ತಲೆನು ಈಗ ಕೆಟ್ಟ ಕೆಸರಾಗಿ ಬಿಟ್ಟ ನೋಡ್ರಿ. ನಿನ್ ಊರ್ ಯಾವ್ದ? ಎಲ್ಲ ಇವ್ರ ನಮ್ಮೂರ್ ಯಾವ್ದಂತ ಕೇಳ್ತಿರಲ್ರಿ, ಕರ್ನಾಟಕದ ಕಾರ್ಪೊರೇಷನ್ ವೀರ್ಯದವ್ರು ಎಲ್ಲ ಹಳ್ಳಿಗೂ ನಲ್ಲಿ ಒಳಗ ನೀರ್ ಹೆಂಗ ಸರಬರಾಜು ಮಾಡ್ತಾರ ನೋಡ, ಹಂಗ ನಮ್ ಡ್ರೈವರ್ ಮಂದಿ ಅಂದ್ರೆ ಎಲ್ಲ ಊರಿಗೆ ಇರಾವ್ರ. ನಾವು ನೋಡ್ಲಿದ್ ಊರಿಲ್ಲ, ನಾವು ಹಾಯ್ಲಿದ್ ದಾರಿಲ್ಲ. ನಾವ್ ಹಂಗರಿ ಊರ್ ಕಂಡಲ್ಲಿ ಊಟ, ನೀರ್ ಕಂಡಲ್ಲಿ ಜಳಕ, ನಿಮ್ಮ ಅತ್ತವ್ರ ಕಂಡಲ್ಲಿ ಹಾರನ್ನ ಹೊಡ್ಕೊಂತ ಹೋಗಾವ್ರ ಮಕ್ಕಳು. ನಾವು ನೀವೇನ ಅನ್ರಿ, ಹುಡುಗ್ಯಾರ ಕಂಡ್ರ ಈ ಡ್ರೈವರ್ ಮಂದಿ ಮಾತಾ ಬಾಳ ಬಿಡ್ತಾವು. ಏಯ್, ನಾ ಅದನ್ನೆಲ್ಲ ಕೇಳ್ತಿರೋದು, ನಿಮ್ಮೂರ್ ಯಾವ್ದು ಅಂತ ಕೇಳಿನಿ. ನಮ್ಮೂರು ಕಿತಾಪತಿ ನಗರ ಅಂತ. ಕಿತಾಪತಿ ನಗರ? ಹಾ. ತಾಲೂಕು? ನಮ್ಮ ತಾಲೂಕು ಉಡಾಳಪುರ ಅಂತ. ಜಿಲ್ಲಾ? ಜಿಲ್ಲಾ ಕಿಡಿಗೇಡಿಪುರ ಅಂತ. ಮತ್ತ ನಿಮ್ದು ಯಾವ ಸ್ಟೇಟ್? ನಮ್ದು ಕಲಬೆರಕಿ ಕರ್ನಾಟಕ ಅಂತ. ಅಂದ್ರ ನಿನಗೆಲ್ಲಾ ಅನುಭವನು ಇದ್ದಂಗೈತಿ. ಅಲ್ಲ ಇವ್ರ ನನಗ ಬರ್ಲದ್ ಯಾವ್ದ್ರಿ, ಅದಿಂದ ಹಳಕ್ಷಜ್ಞೆ ಮಠ ಎಲ್ಲಾ ರೆಡಿ ಐತನ ನಿಮ್ಮ ಗಾಡಿ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಅದಕ್ಕೆ ಕೇಳಕ್ ಹತ್ತಿ ನೋ ಡ್ರೈವರ್. ನಮ್ದು 3 ಸಿಲಿಂಡರ್ ಟ್ಯಾಕ್ಟರ್ ಐತೇನಪ್ಪ ಅದಕ್ಕ ಡ್ರೈವರ್ ಇಲ್ಲ. ಏ, ನಿನ್ನ ಮನೆಯಾಗ ಇರ್ತೀಯ? ಅಲ್ರಿ, ನೀವು ನನ್ನ ಇಟ್ಕೋತೇನು ಅಂತ ಹೇಳಿದ ಬೆಳಕ ನಾ ಹೆಂಗ್ ಅಲ್ಲಿ ಇರತ್ತೇನ? ಹೌದು, ಹಂಗಾರ ನಾಳೆ 8 ಗಂಟೆಗೆ ಬರ್ತೀಯ? ಹಂಗ 8 ಗಂಟೆಗ್ ಅಂದ್ರೆ ಯಾವ 8 ಗಂಟೆ ರೀ? ನಾನು ಮುಂಜಾನೆ 8 ಗಂಟೆಗೆ ಬರ್ಲು ಅಥವಾ ಸಂಜೆ ಮುಂದೆ 8 ಗಂಟೆಗೂ ಬರ್ಲು? ಇವನು ರಾತ್ರಿ ಬರೋ ಆಸಾಮಿರ್ರಿ,
ಏಯ್ ಮುಂಜಾನೆ 8 ಗಂಟೆಗೆ ಬಾ. ಆ ಮತ್ ನಿಮ್ ಕ್ಲಿಯರ್ ಹೇಳ್ರಿ, ನಾವ್ ಆಗ ಬರ್ತೀವಿ. ರೀ 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 ಮೇಡಮ್, ಸ್ವಲ್ಪ ನಿಂದ್ರಿ. ಯಾಕೆ? ನಿಮ್ಮ ಅಪ್ಪ ಅದಾರ? ಅದಾರ. ಮತ್ ನಿಮ್ಮ ಒಂದ್ ಗಂಡು? ಏಯ್ ತಲೆಗಿಲಿ ಕೆಟ್ಟತೆ ನಿನಗ? ಯಾಕ? ಇಲ್ರಿ, ನಮ್ ಡ್ರೈವರ್ ಮುಂದೆ ಮಾತ ಹಿಂಗ. ಮತ್ ನಿಮ್ ಹೆಸರೇನು? ನನ್ನ ಹೆಸರ ಮೊದಲು ಹೆಂಗಿತ್ತಪ್ಪ ಅಂತಂದ್ರ ಕಲ್ಲಿ ಕಲ್ಲವ ಕಲ್ಲವ ಅಂತಿದ್ರ, ಈಗ ನಾನು ಬದ್ಲಿ ಮಾಡಿಕೊಂಡು ಕಲಾವತ್ತಿ ಅಂತ ಇಟ್ಕೊಂಡೇನಿ. ಅಂತೂ ಇಂತೂ ಮನಸ್ಸಿಗೆ ಬಂದ ಹೆಸರು ಮನಿ ಮಾಡ್ತು, ಜನ್ಮದ ಹೆಸರು ಜಗ ಬಿಡ್ತಂದಂಗ ಇದ್ದಿತ್ಲಾಗ ಹೆಸರಿಗೆ ಬಂದ್ರಿ ಬರಗಾಲ. ಏನಾಗ್ಬಿಟ್ಟದ ಅಂತಂದ್ರ, ತಂದೆ ತಾಯಿ ತಮ್ಮ ಹಿರಿಯರ ಹೆಸರಿಡಕ್ ಫಾಲೋ ಮಾಡ್ತಿರ್ತಾರ ಇವ್ರು. ಹಂಗಲ್ರಿ, ಯಾವ್ದಾರ ಒಂದು ಸಿನಿಮಾ ನೋಡಿ ಬಂದ್ರಂದ್ರೆ ಚಲೋನೇನ ಕಲ್ಲವ್ವ ಅಂತಿದ್ರ, ಕಲಾವತಿ ತಿಪ್ಪವ್ವ ಅಂತಿದ್ರ, ತಾರಾಮತಿ ಸಂಗವ್ವ ಅಂತಿದ್ರ, ಅದನ್ನ ಸಂಗೀತ ಅಂತ ಇಟ್ಕೊಂಡ್ಬಿಡ್ತಾರ. ಅಂತೂ ಇಂತೂ ಏನಾಗ್ಬಿಟ್ಟದಪ್ಪ ಅಂತಂದ್ರ, ಕೋರ್ಟ್ ಕಚೇರಿನ್ಯಾಗ ಒಣಾವತಿ ಆಟ. ಕಲ್ಲವ್ವ ಅಂತಿದ್ರ ಅದ್ರ ಮುಂದ ಒಂದ್ ಹೆಬ್ಬಟ್ಟ ಸೈ ಇರ್ತತಿ, ಅದ್ರ ಕೆಳಗ ಮತ್ತೆ ಕಲಾವತಿ ಅಂತ ಸೂಕ್ ಸುಮ್ ಸಿಗ್ನೇಚರ್ ಇರ್ತತಿ. ಹಿಂಗಾಗಿ ಏನಾಗ್ಬಿಟ್ಟದ ಅಂತಂದ್ರ, ಕೋರ್ಟ್ ಪ್ಯಾಂಟ್ ಹಾಕಿದವ್ ಲಾಭ ಆಗ್ಬಿಟ್ಟತಿ. ಇರ್ಲಿ ಇರ್ಲಿ, ಸಾವುಕಾರ್ತಿ ಕಲಾವತಿ ಡ್ರೈವರ್ ಪಶುಪತಿ ಅಂತಂದ್ರ ಬಾಳ ಬೆಸ್ಟ್ ಆತ್ ನೋಡ್ರಿ. ಸಣ್ಣ ಗೇದ್ ಹಾಕಕ್ ಚಾಲು ಮಾಡದ ನೋಡ್ರಿ. ಮತ್ ನಿಮ್ಮ ಅಪ್ಪ ಹೆಸರು ಏನ್ರಿ? ನಮ್ಮ ಅಪ್ಪನ ಹೆಸರ ತಿರುಪತಿ ಅಂತ. ಅದಕ್ಕ ವೆಂಕಟರಮಣ ಗೋವಿಂದ ಗೋವಿಂದ ಅಂತೀರ ನೀವ? ಹಂಗಾರ ನಮಗ ನಾಳೆ ರಾತ್ರಿ 8 ಗಂಟೆಗ್ ಬಾ ಅಂದ್ರಿ. ಹೌದ ಮಗಳ, ಇವಾಗ ಸಟ್ಲ ಕೊಟ್ರ ಹಾಸಿಗೆನ ತಂದ ನಮ್ಮ ಮನೆಯಾಗ ಹೋಗಿತ್ತಾನ್ರಿ. ಏಯ್ ನಾಳೆ ಮುಂಜಾನೆ 8 ಗಂಟೆಗ್ ಬಾ. ಆತ್ರಿ, ಅಷ್ಟ ಮಾಡ್ತೇನಿ. ಅಂತೂ ಇಂತೂ ಈ ಡ್ರೈವರ್ ಪಶುಪತಿ ನಶಿವ ಚಲೋ ಇದ್ದಂಗ ಕಾಣ್ತೈತಿ. ಒಂದ ಕಲ್ಲಿಗೆ ಎರಡು ಹಣ್ಣು ಬೀಳಬಾರ್ದ ಯಾಕ? ಗಾಡಿಗೆ ಡ್ರೈವರ್ ಮಗಳಿಗೆ ಗಂಡ ಆಗಿಬಿಟ್ರೆ ನನ್ನ ಮುಂದೆ ಯಾರ್ರಿ? ನಮ್ಮ ಡ್ರೈವರ್ ಕಂಪನಿ ಒಳಗ ನಾನು ಒಂದೇ ನಂಬರ್. ಅವನು ಒಂದ ಸಲ ಟ್ರೈ ಮಾಡಿ ನೋಡಿಬಿಡೋಣ. ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ. ಎರಡು ಕಾಯಿ ಒಡ್ಸತೇನೋ ನಿನ್ಗ ಹರ ಹರ. ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ. ಎರಡು ಕಾಯಿ ಒಡ್ಸತೇನೋ ನಿನ್ಗ ಹರ ಹರ. ಮೊದಲ ನಾನು ಉಡಾಳ ಡ್ರೈವರ ನೀ ಕೈ ಬಿಟ್ರ ನನ್ಗೂ ಬಲುಗೋರ. ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ. ಎರಡು ಕಾಯಿ ಒಡ್ಸತೇನೋ ನಿನ್ಗ ಹರ ಹರ. ತಂಗಿ ಕಲಾವತಿ, ಛೀ 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 ಛೀ, ನಮ್ಮನ್ ಎಲ್ಲಿ ಹೋತ್ರಿ ಇದು ಮಗಳು? ಈ ವಯಸ್ಸದ ಹೆಣ್ಣು ಹುಡುಗರ್ನ ಮುಂದೆ ಅದಕ್ಕಾರ ಕೆಲಸಕ್ಕೆ ಕಳಿಸೋದು, ಹಿಂದೆ ಮತ್ತೆ ಅವ್ನು ಹುಡುಕೊಂತ ಹೋಗುದು, ಸಾಕಾಗಿ ಹೋಗೈತ್ರಿ ನನಗೆ. ನನ್ನ ಮಗಳ ಸಲುವಾಗಿ ಸಾಕಾಗಿ ಹೋಗೈತ್ರಿ. ಆ ಕಸಕ್ಕನ್ನ ಹೋಗಿ ಒಂದೆರಡು ಅರಿವಿ ಕುಸಿಕೊಂಡು ಬಾರವ ಅಂತಂದ್ರ, ಆ ಮದಗ ಮಾಸೂರ್ ಕೆಂಚಮ್ಮ ಕೆರಿಗೆ ನೀರು ವರ ಬೇಡಿ ಅರಿವಿ ಹಾಕೊಂಡು ಬಂದಂಗ ಆತು. ಅದೇನು ಅಂತಾರಲ್ಲ, ಬಸರ್ ಹೆಂಗ್ ಸೂ ಬ್ಯಾನಿ ತಿನ್ನುವಾಗ ಸೂಲಿಗಿತ್ತಿನ ಬೇವಿನ ತಪ್ಪಲೆ ಕಳಿಸಿದ್ರ ಕೂಸು ಅಂಬೆಗಾಲಿಟ್ಟು ಆಡುವಾಗ ಬಂದಿದ್ದಳು ಅಂತ. ಹಂಗ ಆತ ನನ್ನ ಮಗಳ ಸಲುವಾಗಿ. ಸಾಕಾಗೈತ್ರಿ ನನಗ, ಸಾಕಾಗಿ ಹೋಗೈತಿ. ಒಂದ ಹಡಿ ಬಾರ್ದ ಹಡದ ನನಗ ಹಿಂದು ಮುಂದಿನ ನೆನಪಾಗೈತಿ. ಇನ್ನೊಂದು ಹಡಿಬೇಕಂದ್ರ ಅದ್ರ ಅವನ ನನ್ನ ಹೆಂಡತಿ ಪರದೇಶ ಹೆಂಗ್ಸು ಮುಂದ ಕೂಸನ್ನು ಬಿಟ್ಟ ಹಿಂದ ಸೆಟದಾಗ ಹೋತದು. ಅಂದ್ಯಾಯವ್ವ ಬಾ, ಈಗ ಬರ್ತಾಳ ಇಲ್ಲೋ ಅಂತ ಮಾಡಿದ್ ನಾನು. ಏಯ್ಯಪ್ಪ, ಏನು ವಟ 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 ಅಂತ ಚಾಲನೆ ಮಾಡಿಬಿಟ್ಟಿಯಲ್ಲ. ಕಸದ್ನ ಹೋಗಿ ಕುಸಕ್ನ ಕುಸಗೊಂಡು ಬರಾಕ ಕೆರಾಗ ನೀರು ತುಸಾದವ, ಪಾಳೆ ಹಚ್ಚಿ ಒಗಿಬೇಕು. ಇದ್ದು 3 ಕಲ್ಲಿಗೆ 30 ಮಂದಿ ಕುಡ್ಯಾರ ಕೇಳಿಗಿಲ್ಲ? ನರೇಂದ್ರ ಕೆರಾಗಿನ ಸುದ್ದಿ ನಿನ್ನ ಪೇಪರ್ ನಗ ಬಂದಿತ್ತು. ಮಂದಿ ಮಾತಾಡುವಂಗ ಊರ್ ಬಾಯಿ ಬಡಕನ ಹೊಟ್ಟ್ಯಾಗ ದೇಶದ ಬಾಯಿ ಬಡಿಕಿ ಹುಟ್ಟಿದಂಗ ಆತ್ ನನಗ. ಅಯ್ಯಯ್ಯಪ್ಪ, ಈಗ ಬಾಯಿ ಇದ್ದವರ ಬದುಕುದು ನಿನಗೇನು ಗೊತ್ತೈತಿ? ನಡಿಯ ನಿನ್ನ ಅವನ ನಡಿ, ಊಟಕ್ ಹೊಟ್ಟ ನಡಿ. ಏಯ್ ನಿಮ್ಮ ಅವನ ತಪ್ಪು ಮಾಡಿದ್ರ ನನ್ನ ಬೈ, ನಮ್ಮವನ್ ಯಾಕೆ ಬೈತಿಯೋ ನಿಮ್ಮ ಅಪ್ಪನ.
ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಕರೆದಾಳ ಮಳ್ಳಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಕರೆದಾಳ ಮಳ್ಳಿ. ಊರ ಹುಡುಕಿದರೂ ಮಣಿ ಸಿಗಲಾರದು, ನಾಯಿ ಬೌವೆಂದವು ಬೆಕ್ಕು ಮೆವೆಂದವು. ಊರ ಹುಡುಕಿದರೂ ಮಣಿ ಸಿಗಲಾರದು, ನಾಯಿ ಬೌವೆಂದವು ಬೆಕ್ಕು ಮೆವೆಂದವು. ಕುಕ್ಕು ಕುಕ್ಕು ಕೂಗ್ಯಾವು ಕೋಳಿ, ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಕರೆದಾಳ ಮಳ್ಳಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಕರೆದಾಳ ಮಳ್ಳಿ. ಯವ್ವ ಮಗಳ, ಯವ್ವ ಕಲಾವತಿ, ಯಾಕೋಯ್ಯಪ್ಪ ಮರದಾಗ ಸುತ್ತ ಒಳ ತಗೊಂಡ್ ಬಾರವ, ಇಲ್ಲೇ ಯಾಶ್ಗಾರ್ ಸಿದ್ಧ ಬಂದ. ಬಂದೆ ಬಂದೆ. ಅಯ್ಯಪ್ಪ ಇವ ಯಾಶ್ಗಾರ ಅಲ್ಲು ಮತ್ತಾರ ಇವ ಅವ ಪೌ 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 ಡ್ರೈವರ್ ನಾನು ಬಾ ಅಂತ ಹೇಳೇನಿ. ಹಂಗಾರ ನಮ್ ಗಾಡಿ ಹೊಡ್ಯಾಕ ಇರ್ತಾನು ಏನು? ಅವನು ಅದಕ್ಕಪ್ಪ ಅಂತ ಹೇಳಿನಿ. ಅವಾಗ ನಮಸ್ಕಾರ ತಿರುಪತಿ ಅಪ್ಪನ ಅವ್ರಿಗೆ. ಅವನಲ್ಲೇ ನೀನು ತಿರುಪತಿ ಅಪ್ಪ ಅಂತ ಏಕ ವಚನ ಕರಿತಿದ್ದೆ ನನ್ನ. ನನ್ನ ಹೆಸರು ನಿನ್ಗೇನ್ ಗುರುತ? ನಿಮ್ಮ ಹೆಸರು ಅಷ್ಟೇ ಯಾಕ್ರಿ? ನಿಮ್ಮ ಜಾತಕನ ಹೇಳು ಮಗ, ಅದನ್ನ ಹೇಳ ಅನ್ಬೇಕಾರ. ನಿಮ್ಮ ಮಗಳ ಹೆಸರು ಕಲಾವತಿ, ನಿಮ್ಮ ಹೆಸರು ತಿರುಪತಿ, ನಿಮ್ಮ ಅಡ್ಡ ಹೆಸರು ಮೂರು ಗುಡ್ಡ ಸುತ್ತಿ. ಸಾಕು ಬಿಡಂದ್ರೆ ಇಷ್ಟ ಬಿಡ್ತೇನು, ಇಲ್ಲ ಅಂದ್ರ ನಿಮ್ ಮೂರು ತಲೆ ಹಿಂದಿಂದ ಹೇಳು ಮಗ, ಅದನ್ನ ಏನಂದ್ರಿ? ಸಾಕಲೇ ಅಪ್ಪ ಸಾಕಲೇ ಅಪ್ಪ ಸಾಕು ಇರ್ಲಿ, ನಿನ್ ಹೆಸರೇನು? ನನ್ನ ಹೆಸರು ಪರಸಂಗದ ಪಶುಪತಿ, ಪಶುಪತಿ ಅಂತಾರ್ರಿ. ನಿನಗ ಏನೇನ್ ಮಾಡಕ್ ಬರ್ತೈತಿ? ನನಗ ಏನೇನ್ ಮಾಡಕ್ ಬರ್ತೈತಿ ಅಂತ ಕೇಳ್ಬಿಟ್ರ ಹೇಳಲಾರದಷ್ಟು ವಿದ್ಯೆ ಕಲ್ತನ್ರಿ. ಒಂದ್ ವೇಳೆ ನಿಮ್ ಹೊಲದ ಬಾಜು ಕನ್ಯಾವ್ ನಿಮ್ ಹೊಲದಾಗ ಒಂದ್ ಪೆಂಡಿ ಮೇವು ತಗೊಂಡು ಬಂದು ಕರಾ ಕರಾ ಕೋದಿ ಎಮ್ಮಿಗೆ ತಿನ್ನಿಸಿ ಬರ ಬರ ಹಾಲು ಹಿಂಡಿ ಬುರುಗು ಬಂದಿಂದ ಗೌಳಿ ಕ್ಯಾನಿಗೆ ಹಾಕಿ ರೊಕ್ಕ ಇಸ್ಕೊಂಡು ಲಲ್ ಹೊಡಿಬಹುದು. ಆದ್ರೆ ಇದು ಹಂಗಲ್ಲ, ತಲೆಯಾಗ ಫಿಕ್ಸ್ ಇರ್ತೈತಿ. ಸಾವುಕಾರ ನಿಮಗೆ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ, ಒಕ್ಕಲ್ ತಂದಾಗಂತೂ ನಾ ಮಿಕ್ಕಿದ ಮಗ ನಾನು, ರೆಂಟಿ ಕುಂಟಿ ಕೂರ್ಗಿ ನಗ ಜೊತೆಗೆ ನನಗೆ ಒಂದು ಉಳಿದಿಲ್ರಿ. ಅಂದ್ರ ಎಲ್ಲ ನಿಗರಿಟ್ಟಿ ಹೌದಲ್ಲ ಸಾವುಕಾರ? ಸಾವುಕಾರ ನನಗ ಅದ್ರ ಅನುಭವ ಆಗಿದೆ ಅಂತ ಹೇಳಕತ್ತೇನ್ರಿ. ಬಿತ್ತುದ್ರಾಗಂತೂ ಮಗ ಎತ್ತಿದ ಕೈರ್ನ. ಗೊತ್ತಾತಪ್ಪ ನೀ ಬಿತ್ತುದ್ರಾಗ ಎತ್ತಿದ ಕೈ ಅನ್ನೋದು ಗೊತ್ತಾತು, ಆದ್ರೆ ನಮಗ್ ಬೇಕಾಗಿದ್ದು ಟ್ರ್ಯಾಕ್ಟರ್ ಅನುಭವ. ಟ್ರ್ಯಾಕ್ಟರ್ ಅನುಭವ ನನಗಿಲ್ಲೇನ್ರಿ. ಮೂರಗಾಲಿ ಮ್ಯಾಗ ಮೂರ್ ಎಕರೆ ರೆಂಟಿ ಹೊಡೆದ ಮಗ, ಅದನ್ನ ಪಟ್ಟಿ ಪಾನ ಆಡದಲ್ಲಿ ರಿಂಗ್ ಪಾನ ಆಡಿಸ್ತೇನಿ, ರಿಂಗ್ ಪಾನ ಆಡದಲ್ಲಿ ಪಟ್ಟಿ ಪಾನ ಆಡಿಸ್ತೇನಿ. ಒಂದ್ ವೇಳೆ ಎರಡು ಪಾನ ಆಡ್ಲಿಲ್ಲ ಅಂದ್ರೆ ಸ್ಕ್ರೂ ಡ್ರೈವರ್ ಮೇಲೆ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೇನಿ. ಏನಕ್ಕಿಂತರಾಗಿ ನಿಮ್ಮ ಗಾಡಿ ಡಿಜಾಲ್ ಪೆಲ್ಟರ್ ಬೆಂಚ್ ಬೋಲ್ಟ್ ವೈಸರ್ ಹೋತು, ಅವನ್ ಅವನ ತಗಡಿನ್ಯಾಗ ತೂತ ತೆಗೆದು ಇಟ್ಟು ಜಡ್ತಾ ಜಡ್ದು ನಟ್ಟು ಟೈಟ್ ಮಾಡ್ಕೊಂಡು ಒಟ್ಟಿನ ಮೇಲೆ ನಿಮ್ಮ ಡಿಜಾಲ್ ತಟಾ 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 ಸೋರದಂಗ ಮಾಡ್ಕೊಂಡು ಬರ್ತೇನೆ. ಏನಂದ್ರಿ, ನೀವು ಹೂ ಅಂದ್ರೆ ಒಳ ಕಾಲಿಡ್ತೇನಿ, ಇಲ್ಲ ಅಂದ್ರೆ ಹೊರ ಕಾಲಿಡ್ತೇನಿ. ನೋ ಅಬ್ಜೆಕ್ಷನ್ ತಿರುಪತಿ ಸಾವುಕಾರ. ಇವನು ಗಾಡಿ ಹೊಡೆದ್ರಾಗ ಎಕ್ಸ್ಪರ್ಟ್ ಅದನು, ಯಪ್ಪ ಎಕ್ಸ್ಪರ್ಟ್ ಅದನ. ಏಯಪ್ಪ ನಮ್ಮ ಗಾಡಿ ಹೊಡೆಯಕ ಇವನು ಬರಬ್ಬರಿ ಆಸಾಮಿ ಅದನ. ನೀ ಇಟ್ಕೊಂತೋಗಿ ನಾನು ಇಟ್ಕೊಳ್ಳೆ ಅವನ. ಆತವಾ ಮಗಳ, ನಿನ್ನ ಮನಸ್ಸಿಗೆ ಬಂದಾಯ್ತಂದ ಮೇಲೆ ಇವನೇ ಇರ್ಲಿ. ತಗೊಳಪ್ಪ ಪಶುಪತಿ ಗಾಡಿ ಚಾವಿ ತಗ. ತರ್ರಿಪ್ಪ ತರ್ರಿ, ಸಿಕ್ತಲ್ಲ ನನಗ ಗಾಡಿ ಚಾವಿ ಸಿಕ್ತರೋ. ಏ ಪಶುಪತಿ ಪಶುಪತಿ, ಕಲ್ಲು ಮುಳ್ಳು ಸಂದಿ ಗ್ವಾಂದಿ ನೋಡ್ಕೊಂಡು ಸರಳ ಹೊಡಿ ಗಾಡಿ. ಯಾರ್ದಾರ ಕುರಿ ಕೋಳಿ ಮ್ಯಾಗ ಹಾಸೆ ಇಲ್ಲ ನಿಮಿತ್ತ ತಂದಿ, ಹುಷಾರ ಅಂದೆ. ಯಾಕ ನಿಮ್ಮ ಗಾಡಿಗೆ ಹಾರ್ನ್ ಇಲ್ಲೇನ್ರಿ? ಏ ಐತಲ್ಲ ಇಲ್ಲಕ ಒಂದ ಯಾಕ ಎರಡದಾವ, ಸ್ವಲ್ಪ ಕೈ ಟಚ್ ಆದ್ರ ಸಾಕು. ಏಕ್ ದೋ ತೀನ್ ಚಾರ್ ಪಾಂಚ್ ಸೇ ಸಾತ್ ಅಂತ ಹುಡುಗ್ಯಾರು ಹಾಡು ಹಾಡತಾರು. ಏಕ್ ದೋ ತೀನ್ ಚಾರ್ ಪಾಂಚ್ ಸೇ ಸಾತ್ ಅಂತ ಹುಡುಗ್ಯಾರು ಹಾಡು ಹಾಡತಾರು. ನನ್ನ ಗಾಡಿ ಹಾರನ್ ಕೇಳಿ, ನನ್ನ ಗಾಡಿ ಹಾರನ್ ಕೇಳಿ ಸಣ್ಣಗ ಮೈ ಕೈ ಕುಣಸತಾರು. ನನ್ನ ಗಾಡಿ ಹಾರನ್ ಕೇಳಿ ಸಣ್ಣಗ ಮೈ ಕೈ ಕುಣಸತಾರು. ಏಕ್ ದೋ ತೀನ್ ಚಾರ್ ಪಾಂಚ್ ಸೇ ಸಾತ್ ಅಂತ ಹುಡುಗ್ಯಾರು ಹಾಡು ಹಾಡತಾರು. ಏಕ್ ದೋ ತೀನ್ ಚಾರ್ ಪಾಂಚ್ ಸೇ ಸಾತ್ ಅಂತ ಹುಡುಗ್ಯಾರು ಹಾಡು ಹಾಡತಾರು. ಸಂಜೆ ಹೊತ್ನಾಗ ಬಂದು ಯಾರಿಲ್ಲ ಬಾರಿ ಎಂದು ಹೇಳಿದಳು. ಎಲ್ಲ
ಇವಳ ನಿನಗೂ ಹಾಡಕ್ ಬರ್ತೈತಿ? ಅಯ್ಯಯ್ಯ, ನಾನಂದ್ರೆ ಏನಂತ ತಿಳಿದಿ ನೀನು? ಪಕ್ಕಾ ಫೇಮಸ್ ಟೇಪ್ ರೆಕಾರ್ಡ್ ಇದ್ದಂಗದಿರಿ ನಾನು. ಏನ್ ಅಡ್ಡಿ ಇಲ್ಲ, ಭಾರಿ ಸೌಂಡ್ ಬರ್ತೈತಿ ಬಿಡ. ಎರಡು ಡಕ್ ಅಂತೂ ಎದ್ದ ಕಾಣ್ತಾವ. ಏನಂದ್ರೇನು? ಅದ ಅದ ಸ್ಪೀಕರ್ ಭಾರಿ ಸ್ಮೂತ್ ಸೌಂಡ್ ಅದಾವ ಅಣ್ಣಿ. ಚಾರ್ಜ್ಶೀಟ್ ಒಳಗ್ ಹಾಕಿ ಬಟನ್ ಬಡದ್ ಬಿಟ್ರ ರೀಲ್ ಮುಂದ್ ಹೋಗಾಕೈತಿ. ಚಲೋ ಹಲೋ ನನ್ನ ನೋಡ ಸೌಂಡ್ಸ್ ಬರಾಕ. ಹಲೋ ಬಾ, ಹಲೋ ಬಾ, ಹಲೋ ಬಾ. ಸಾಕ್ 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 ವರ್ಣನ ನೋಡು, ಇನ್ಮ್ಯಾಗ ತೋಟದ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕ. ಯಾಕಂದ್ರ ಮನೇನ ಭಾರಿನ ನಮ್ ಬಾಳ ಆಕೇತಿ. ಗಾಡಿ ಹೊಡ್ಕೋ ಅಂತ ತೋಟದಾಗಿನ ಜವಾಬ್ದಾರಿ ಎಲ್ಲ ನಿನ್ಮ್ಯಾಗ. ಇದ್ ನೋಡ್ಬೇಕಾರ ನಮ್ಮ ಭಾರತ ದೇಶದ ಭದ್ರತವಾದ ಪದ್ಧತಿ ಅಂದ್ರಿ ಇದ. ಅದೇನದು ನಿನ್ನ ಪದ್ಧತಿ? ಮತ್ತೇನಂತ ಕೇಳ್ತೀಯ? ಗಂಡ ಕೊನೆ ಹೊಲಕ್ ಹೋಗಿಗೊಂದು ಕೂರು ಹೊಲ ನೇಗಲ ಹೊಡೆದು ಬಂದ್ರು ಅವಾಗ ಮರ್ಯಾದನೇ ಇಲ್ಲ. ಮದ್ದಿನ ಬಿಸಿಲಾಗ ಬಂದ ಕಾರ ಒಂದು ಚೆರಿಗೆ ನೀರು ಕೊಡ್ತೀನ ಅಂತ ಕೇಳಿದ್ರು ಸಾಕು ನೋಡ. ಚಲೋ ಆತ, ತಡ್ಕೋರೋ ಬಾವಾ. ಯಾಕೆ ನೀರು ತಲಬಾಕತ್ತಿ? ತಡ್ಕೋರೋ ಕರಿಬಾವಾ. ನಾನು ಖಾಲಿ ಕುಂತಾಳ ತಿಳಿದಿ ಮನ್ಯಾಗ ಉಂಡ ಆಡೋ ನಾಲ್ಕು ಮಕ್ಕಳ ಮುಂಜಾನೆ ಎದ್ದ ಅಂಗಳ ಬಾಗಲ ಕಸ ಹೊಡೆದು ಹೊಚ್ಚಲ ಸಾರಿಸಿ ರಂಗೋಲಿ ಹಾಕಿ ಒಳಗ ಬಂದು ಒಲಿ ಬುದಿ ತುಂಬಿ ಬೆಂಕಿ ಮಾಡಿ ಬಿಸಿನೀರು ಕಾಸಿ ಹಿಂದೋಲಿಗೆ ಇಟ್ಟು ಮುಂದೋಲಿಗೆ ಮೂರದವ್ರಿ ಚಾ ಕಾಸದ್ರಾಗ ಎರಡದವ್ರಿ ಕುಡಿದು ಹೊರಕಡೆ ಹೋಗಿ ಬನ್ನಿ ಬೆಳ್ಗ ಬೆಳಕಾತ. ಹಂಗ ಬರ ಬರ ಬಂದಾಕೆಂದ್ರೆ ನಾಲ್ಕು ರೊಟ್ಟಿ ಬಡ್ದು ಅದ್ರಾಗ ಎರಡು ರೊಟ್ಟಿ ತಿಂದ ನಾಲ್ಕು ಕೊಡ ನೀರು ತರಬೇಕಂತ ಬಗಲ ಕೊಡತ ನಿತ್ಲಾಗ ಹೊಟ್ಟಿನಿ. ಹುಡುಗ ಹೇತ ಬಂದ ಅವ್ವಾ ಪುಗುಳಿಗೆ ನೀರ, ಅವ್ವಾ ಪುಗುಳಿಗೆ ನೀರ, ಅವ್ವಾ ಪುಗುಳಿಗೆ ನೀರ ಅಂತೇಳಿ ಹಲಬಾಕತ್ತಿ. ಹಂಗ ಬಂದಾಕಿ ಒಂದ್ ತೆಮಿಗೆ ನೀರು ತುಂಬಿಕೊಂಡು ಹೋಗಿ ಗಸ 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 ಹುಡುಗನ ಕುಂಡಿ ತೊಳೆದು ಬಂದ ಅಟ್ಟು ಕುಂಡಿರ್ಬೇಕು ಅನ್ಕೊಡ್ದ ನಿನ್ನ ಅವತಾರ ಚಲೋ ಆತಂತ ಹೇಳ್ಬಿಟ್ರಿ ಅಂದ್ರ ತಗೋ ಮೊದಲ ಮಳ್ಳ ಕಂಡುಗಳು ಆತ ಬಿಡು ಮಾರಾಯ, ನಿನ್ನ ಹರಣೆ ಹೆಚ್ಚದಂಗಾತು ಅಂತೇಳಿ ಒಂದು ಹುಡುಗನ ಕರ್ಕೊಂಡು ಹಿತ್ಲಾಗ ಹೊಂಟ್ರ. ಅಯ್ಯ ಬಾಜು ಬಾಜು ಪಾಪಣ್ಣಿ, ನಾಳೆ ನಿನ್ನ ಎತ್ತಿನ ಬಂಡ್ಯಾಗ ಕರ್ಕೊಂಡು ಹೊಲಕ್ ಹೋಗ್ತೇನೋ ಪಾಪಣ್ಣಿ. ನೀ ಕಿರಿಕಿರಿ ಮಾಡಿದ್ರೆ ನಿನ್ನ ಕರ್ಕರ್ ಮುಂಡ್ಯಾರ ಕೈಯಾಗ ಕೊಡ್ತೇನೋ ಮಂಗ್ಯಾನ ಮಗನ. ಅಲ್ಲಿ ಕಡ್ಡಿ ಬಂತು ಸುಮ್ಮನ ಮಕ್ಕೋರು ಹೆಣ್ಣು ಕಡ್ಡಿ ಮಗನ, ನೀ ಎಷ್ಟು ಶಾಣೆ ಅಕ್ಕಿ ಅಷ್ಟು ನಿನಗ ಸಣ್ಣ ಕೋಣದ ಶಗನ ತಿನ್ನಿಸ್ತೇನೋ ಮಂಗ್ಯಾನ ಮಗನ ಅಂತೇಳಿ ಕರ್ಕೊಂಡು ಆಡಿಸ್ಕೊಂತ ಕುಂತು ಬಿಟ್ರ ಅವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗತೈತಿ. ಅದೇನೋ ಅಂತಾರಲ್ಲ ಕ್ವಾನನ್ ಗಳೆ ಅಲ್ಲಂತ ಹೆಂಗ್ ಸೂರ್ ಹಿರಿಯತಾನಲ್ಲಂತ ಅದು ಸುಳ್ಳಲ್ಲ ಅಂತ ಹಿರಿದ್ರೆ ನಾವೇನ್ ಮಾಡೇವಿ? ಕೇಳಿಗಿಲ್ಲ, ಹೆಣ್ಣಿನಿಂದ ಅಡಿಗೆ ಮನಿ, ಹೆಣ್ಣಿನಿಂದ ಮನಿ ಬಾಗಿಲ ಸಡಗರ, ಹೆಣ್ಣಿದ್ದ ಮನೆಯಾಗ ಹೊನ್ನಿನ ಹೊಗೆ ಇದ್ದಂಗ ಅಂತ. ನಮ್ಮಂತ ಹೆಂಗಸರು ನೀ ಏನ್ ಹೆಸರು ಇಡ್ತೀಯ? ಕ್ವಾಣಕ್ ಹೊಲಸಿ ಮಾತಾಡ್ತೀಯಲ್ಲ ಕ್ವಾಣಕ್. ಅದಕ್ಕೂ ನಿನಗೂ ಏನು ಪರಕಿಲ್ಲ, ಅದು ಮಗಂದ ಅಷ್ಟ ತಂಪತ್ತಿದ್ದಾಗ ಸರಳ ಜಗತೈತಿ. ದುಬ್ಬಕ್ಕ ಬಿಸಿಲ ಐತಿ ಉರಿಯಾಕೈತಿ ತಗೋ ಅವ್ನ ಅವನ ರಾಯಿಕಿ ಬಡದ್ರ ರೆಂಟ್ ಒತ್ತಟೆ ಕುಂಟ್ ಒತ್ತಟೆ ಕುಡ ಒತ್ತಟೆ ಕಮತಿಗೆ ಒತ್ತಟೆ ಚಿಪ್ಪಾಡ್ ಹರಕ. ಹಂಗ ನಿಮ್ ಹಿರಿಯತಾನು ಚೊಂಚಾಗ ರೊಕ್ಕ ಇರುತ್ತನಕ ಅಷ್ಟ ಹಿರಿಯತಾನ. ರೊಕ್ಕ ತೀರಿದು ನೋಡ್ಬೇಕ್ರಿ ಮನ್ಯಾಗ ಕದ್ಲ ಒಲಿ ಕುಕ್ಕಿನೆ ಚರ್ಗಿ ಕುಕ್ಕರ್ಸಿನೆ ಗಡಿಗೆ ಕುಕ್ಕರ್ಸಿ ಬುಡುಕು ತೂತು ತೆಗದನೆ ಆ ಚರ್ಗಿ ತಗೊಂಡ್ ಹಂಡೆದ ಕಂಟಕ್ ಬಡಿಸಿನೆ ಕನ್ನಡಿ ಅದು ತಿರುಗದ್ದೆ ಬಗಲಾನ್ ಹುಡುಗನ್ ಕುಕ್ಕರ್ಸಿನೆ ಬಾಳೆ ಮಾಡಿನ್ಕೆ ಎಲ್ಲಾರ ಇದ ಹೆಂಗಿರ್ಬೇಕಂದ್ ಹೆಣ್ಮಕ್ಳ ಅಂದ್ರೆ ಬಾರಿ ಸೂಕ್ಷ್ಮ ಇರ್ಬೇಕ. ಹೆಂಗಿರ್ಬೇಕು? ಬೀಗರ್ ಬುತ್ರೊಟ್ಟೆ ಅನಕ ಹೋಳಿಗೆ ಕಡುಬು ಕುಲು ಕುಲು ನಕ್ಕಂಗ ಕುಲ್ಲು 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 ನಕ್ಕೊಂತಿರ್ಬೇಕ. ಮತ್ತ ಈಗ ಏನಾಗಿತ್ತು ನಮ್ಮ ಮಸಡಿಗೆ? ಮಸಡಿ ಯಾರ ನಿಂತಿದ್ದ ನೋಡ ಅದನ್ನ ಶಗನ ತುಂಬ ಸಿಂಧು ಬುಟ್ಟಾಗೈತಿ ಮಾರಿ ಅನ್ನೋದು ನೋಡ. ಬುಡ್ಕಿನ ಸ್ವಾಂಟಿ ಬಂದ ಮ್ಯಾಗಿನ ಮೂಗು ಮುಚ್ಕೊಂಡೈತಿ. ಅಯ್ಯೋ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 ಯ್ಯ
ಅಡಿಗೆ ಮಾಡಕ್ ಬರುದಿಲ್ಲ, ಏನು ಏನು ಮಾಡಕ್ ಬರುದಿಲ್ಲ, ಎಲ್ಲ ಮಾಡಕ್ ಬರ್ತೈತಿ. ತಗೋ ಅವನವನು ಕ್ವಾನನ ಮುಂದೆ ಕಿನ್ನೂರು ಬಾರಿಸಿರು ಕೊಂಬ್ಯಾದೋ ಕೊಳೆಯಾದೋ ಶಂಬೋಲಿಂಗ ಆಗ್ತಿತ್ತಂತ. ಲೇಲೇಪ ನಿಮಗೆ ಎಷ್ಟು ಹೇಳ್ಬೇಕು ನಿನಗ, ಇಂಗು ಜೀರಿಗೆ ಇದ್ರ ಮಂಗ್ಯ ಆಮ್ರಾಕ ಆಸಿತ್ತಂತ, ಮುದ ಮಂಗ್ಯ ಆಮ್ರಾಕ ಆಸಿತ್ತಂತ. ನಿಮ್ಮ ಅವ್ವ ನಿನ್ ಹೆಂಗಾರ ಹಡದಿರ್ಬೇಕು, ಯಾವ ಮೂರ್ತಿದಾಗಾರ ಹುಟ್ಟಿರ್ಬೇಕು ನೀನು ಅಂತ ಅನ್ಸಕತ್ತಿತ್ ನನಗ. ಹೋಗ್ಲಿ ಬಿಡ ಪಶುಪತಿ, ಬ್ಯಾಸರಾಗೈತಿ, ಒಂದು ಕತಿಯಾರ ಹೇಳ. ಕತಿ ಹೇಳಕ್ಕಂತೂ ಹಿರಿದ ಗಡಿ ಮಗ ನಾನು. ಹೌದಾ, ಅಯ್ಯ ಅಯ್ಯ ಹಂಗಾರ ಹೇಳ ಕತಿನ. ನಂದೊಂದು ಕರಾರ, ಕತಿ ಹೇಳು ಮಠ ಸುಮ್ಮನೆ ಹೂ ಅಣ್ಬೇಕು.